ಕೊರೋನಾ ಆರ್ಭಟ ನಿನ್ನೆ ಅಷ್ಟೇ ತಾಲೂಕಿನ ಯಂಕಚ್ಚಿ ಪ್ರೌಢಶಾಲೆಯಲ್ಲಿ 10 ವಿದ್ಯಾರ್ಥಿಗಳಿಗೆ ಕೋವಿಡ್ ಪಾಸಿಟಿವ್ ದೃಢಪಟ್ಟಿದ್ದು ಇಂದು ಮತ್ತೆ ಬನಜವಾಡ್ ರೆಸಿಡೆನ್ಶಿಯಲ್ ಕಾಲೇಜಿನಲ್ಲಿ 62 ವಿದ್ಯಾರ್ಥಿಗಳಿಗೆ ಕೊರೋನಾ ದೃಢಪಟ್ಟಿದೆ ಬೆಳಗಾವಿ ಜಿಲ್ಲೆಯ ಅತ್ನಿ ತಾಲೂಕಿನಲ್ಲಿ ಬಿಟ್ಟು ಬಿಡದೆ ಕಾಡುತ್ತಿದೆ ಕೊರೋನಾ ತಾಲೂಕಿನ ಹೊರವಲಯದಲ್ಲಿರುವ ಬನಜವಾಡ್ ರೆಸಿಡೆನ್ಶಿಯಲ್ ಕಾಲೇಜು ಬೆಳಗಾವಿ ಜಿಲ್ಲೆಯಲ್ಲಿಂದು ಕೊರೋನಾ ರಣಕೇಕೆ 200 ಕ್ಕೂ ಅಧಿಕ ವಿದ್ಯಾರ್ಥಿಗಳ ಸ್ವಾಬ್ ಪಡೆದ ಆರೋಗ್ಯ ಅಧಿಕಾರಿಗಳು ಅದರಲ್ಲಿ 62 ವಿದ್ಯಾರ್ಥಿಗಳ ರಿಪೋರ್ಟ್ ಪಾಸಿಟಿವ್ ಅತ್ನಿಯಲ್ಲಿ ಪಾಲಕರು ಭಯಭೀತರಾಗುತ್ತಿದ್ದಾರೆ ಐಸಿಬಿ ನ್ಯೂಸ್ ಗಾಗಿ ಅತ್ನಿ ಕಾಗ್ವಾಡದಿಂದ ಕಲ್ಲಪ್ಪ ಕನ್ನಾಳರ ವರದಿ ಬನಜವಾಡ ಕಾಲೇಜ್ ಏನ ಅತ್ನಿಯಲ್ಲಿ ಇದೆ ಇಲ್ಲಿ ನಾವು ಸುಮಾರು ಒಂದು 200 ಸ್ಯಾಂಪಲ್ ತೆಗೆದಿದ್ವಿ ಅಲ್ಲಿ ಏನು ಒಂದು 2 ದಿವಸ ಹಿಂದೆ ಕೆಲವೊಂದು ಮಕ್ಕಳು ಒಂದು 2-3 ಮಕ್ಕಳು ಸಿಂಪ್ಟಮ್ಸ್ ಆಯ್ತು ಅಂತ ಗೊತ್ತಾದ ಮೇಲೆ ನಾವು ಅವರು ಕಾಲೇಜ್ ಪ್ರಿನ್ಸಿಪಲ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಅಲ್ಲಿ ಹೋಗಿ ಪ್ರಿಕಾಷನ್ ಅಂದ್ರೆ ಮುಂಚೆನೇ ನಾವು ಒಂದು ಪ್ರಿಕಾಷನ್ ತಗೋಬೇಕು ಅಂತ ಹೇಳಿ ಅಲ್ಲಿ ಹೋಗಿ ಟೆಸ್ಟ್ ಮಾಡಿಸಿ ಅದರದ ರಿಸಲ್ಟ್ ಅದರಲ್ಲಿ 62 ಮಕ್ಕಳು ಬಂದಿದೆ ಪಾಸಿಟಿವ್ ಆಮೇಲೆ ಈಗಾಗಲೇ ನಾವು ಅವರನ್ನೆಲ್ಲರನ್ನು ಟ್ರೇಸ್ ಮಾಡಿದೀವಿ ಸೋ ಆ 62 ಮಕ್ಕಳಲ್ಲಿ 18 ಮಕ್ಕಳು ಅಷ್ಟೇ ನಮಗೆ ಲೋಕಲ್ ಅತ್ನಿ ಅವರು ಇದ್ದಾರೆ ಸೋ ಇನ್ನು ಉಳಿದಂತ ಏನು ಮಕ್ಕಳು ಇದ್ದಾರೆ ಅವರೆಲ್ಲ ಬೇರೆ ತಾಲೂಕಾ ಮತ್ತು ಬೇರೆ ಅತ್ನಿ ತಾಲೂಕಿನ ಬೇರೆ ಹಳ್ಳಿದವರು ಇದ್ದಾರೆ ಸೋ ಅವರನ್ನು ಕೂಡ ನಾವೆಲ್ಲ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಎಲ್ಲ ಮಕ್ಕಳನ್ನು ಅಷ್ಟೊಂದು ಅಂದ್ರೆ ಯಾವದ ತೀವ್ರತರದ ಯಾವದ ಸಿಂಪ್ಟಮ್ಸ್ ಇಲ್ಲ ಎಲ್ಲರೂ ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಾರೆ ಸೋ ನಾವು ಅದನ್ನ ಫಾಲೋ ಅಪ್ ಕೂಡ ಮಾಡ್ತಾ ಇದ್ದೀವಿ ಮತ್ತೆ ಇದನ್ನ ಒಂದು ನಾವು ಮುಂಜಾಗ್ರತಾ ಕ್ರಮವಾಗಿ ಮಾಡಿದ್ರಿಂದ ನಮಗೆ ಒಂದು ಅನುಕೂಲನೇ ಆಗಿದೆ ಯಾಕಂತಂದ್ರೆ ಈಗ ಹಳ್ಳಿಯಿಂದ ಏನ ಮಕ್ಕಳು ಇಲ್ಲಿ ಸಿಟಿಗೆ ಬಂದು ಅಟೆಂಡ್ ಮಾಡಿ ಮತ್ತೆ ವಾಪಸ್ ಹೋಗ್ತಾ ಇದ್ರು ಸೋ ಹಿಂಗಾಗಿ ಅವರು ನಾವು ಟೆಸ್ಟ್ ಮಾಡಿ ಪಾಸಿಟಿವ್ ಬಂದ್ರಿಂದ ಈ ಹೋಮ್ ಐಸೋಲೇಷನ್ ಅಲ್ಲಿ ಇಡಕ್ಕೆ ಒಂದು ಅನುಕೂಲ ಆಗಿದೆ